वेलकम बैक टू राधा स्मार्ट कन्नड़ा चैनल फ्रेंड्स निविन नम चैनल सब्सक्राइब आगे सब्सक्राइब आगे पद्धति बार बेल आइकन हिट मारी ना हाँ वीडियो फस्ट नोटिफिकेशन बरते ओके फ्रेंड्स इवतनी वीडियो नानु ब्लौज स्टिचिंग हे अंत तोर्सकोड़ी ओद वीडियो नानु ब्लौज कटिंग प्लेन ब्लौज स्टिच हे अंत आ वीडियो नोड़े लिंक हाँती चेक सल इवग नानु मैचिंग दार हाँ ब्लौज यहाँ कलर अदे कलर नान मैचिंग ब्लौज के दार हाँ स्टिच फस्टु फ्रंट पार्ट तक फ्रंट पार्ट तक नोड़ी फ्रेंड्स ओके फ्रेंड्स इवग ना डाट्स हाँ यहाँ रीति तोर्सकोड़ी हाई वीडियो पेपर कटिंग डाट्स हाकोद हे अंत तोर्सिदीन इवग नानु नोड़ी वो फस्ट फस्ट डाट्स हाको डाट्स हाको फस्ट नानु एड्जी मूलिए मूरवरे मार्कमकिन फस्टु नानु सो ईजी निम्हे डाट्स हाकोद हे अंत तोर्सकोड़ी ऐन डौटे नन के कमेंट सेक्षन क्रेंड्स ओके मत मूरवरे मार्कमको मत अदर आ कड़ी मत यह कड़े मत वे मार्कमकी अद्र मध्य के वन पॉइंट हाकी सो इव इव मत मुके उद्द मार्कमकी कोन आकड़े डाट्स बरबल अदर मत नो कड़ी यह कड़े शेप हाकी कड़े पॉइंट मल कालिंच कालिंचु मत यह कड़े अदे रीति ನಂಗೆ ಗೆರೆ ಹಾಕಿ ಅಭ್ಯಾಸ ಆಗಿರೋದ್ರಿಂದ ನಾನು ಸ್ಕೇಲ್ ಹಾಕೊಳ್ತೀನಿ ನಿಮಗೆ ಕನ್ಫ್ಯೂಸ್ ಆದರೆ ಸ್ಕೇಲ್ ಅಲ್ಲಿ ಹಾಕೊಳ್ಳಿ ಮತ್ತೆ ಅಲ್ಲಿ ಆ ಕೊನೆಯಿಂದ ಡಾಟ್ಸ್ ಹಾಕೊಂಡಿದ್ದಿಲ್ಲ ಆ ಕೊನೆಯಿಂದ ಅಲ್ಲಿಗೆ ಮತ್ತೆ ನಾನು 3 ಕ್ಕೆ ಪಾಯಿಂಟ್ ಮಾಡ್ಕೊಳ್ತಾ ಇದೀನಿ ಪಾಯಿಂಟ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಒಂದು ಡಾಟ್ಸ್ ಬರುತ್ತೆ ಟೋಟಲ್ ಒಟ್ಟು 4 ಡಾಟ್ಸ್ ಬರುತ್ತೆ ಅಲ್ಲಿಂದ ಮತ್ತೆ ಮೇಲ್ಗಡೆ ಡಾಟ್ಸ್ ಹಾಕಬೇಕು ಅಂದ್ರೆ ಅಲ್ಲಿಗೆ 2 ವರೆಗೆ ಮಾರ್ಕ್ ಮಾಡ್ಕೊಂಡಿದೀನಿ ಪಾಯಿಂಟ್ ಹಾಕೊಂಡಿದೀನಿ ಈಗ ನೋಡಿ ಇಲ್ಲಿಗೆ ಒಂದು ಡಾಟ್ಸ್ ಬರುತ್ತೆ ಮತ್ತೆ ಇಲ್ಲಿಗೆ ಒಂದು ಡಾಟ್ಸ್ ಬರುತ್ತೆ ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಫ್ರೆಂಡ್ಸ್ ಮತ್ತೆ ಈ ಕಡೆ ಡಾಟ್ಸ್ ಹಾಕೋಬೇಕಾದ್ರೆ ಇನ್ನೊಂದು ಡಾಟ್ಸ್ ಬರುತ್ತೆ ಒಟ್ಟು 4 ಡಾಟ್ಸ್ ಬರುತ್ತೆ ಅಲ್ವಾ 4 ಅಲ್ಲಿ 3 ಡಾಟ್ ಆಯ್ತು ಇವಾಗ ಇನ್ನೊಂದು ಡಾಟ್ಸ್ ಹಾಕೊಳ್ತಿದೀನಿ ಇನ್ನೊಂದು ಡಾಟ್ ಈ ಕಡೆಯಿಂದ ಮತ್ತೆ ಈ ಕಡೆ 1 ವರೆಗೆ ಬರುತ್ತೆ ಮತ್ತೆ ಅಲ್ಲಿಗೆ ಗೆರೆ ಹಾಕೊಳ್ತಾ ಇದೀನಿ ನೋಡಿ ओके फ्रेंड्स नोड़ी फैनल डाट हाँ इन ब्लौ इन पीस की डाट्स हाँ आवश्यकते नान फस्ट ओपन मीन ओपन ओपन मीनि ओपन मू नो एरू तिर्वाकती नानीव उलटा इटको डाट्स हाकी नोड़ी अद्वन उलटा हाँ अदान अद्र मेल हाकि प्रेस सो अल अब प्रिंट बीलते भाला ईजी बेग आगते मत डाट्स हाकु मत मार्को टेंशन ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ಸೋ ಸಟ್ಟಬಟ್ಟ ಎಲ್ಲ ಬ್ಲೌಸ್ ಪೀಸ್ ಇರಬಾರದು ಕ್ರಾಸ್ ಆಗುತ್ತೆ ಡಾಟ್ಸ್ ಎಲ್ಲ ಕರೆಕ್ಟ್ ಲೆವೆಲ್ ಅಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಈ ತರ ಪ್ರೆಸ್ ಮಾಡಿದ್ರೆ ಅದೇ ರೀತಿ ಕೆಳಗಡೆ ಬಟ್ಟೆಯಲ್ಲಿ ಪ್ರಿಂಟ್ ಬಿದ್ದಿರುತ್ತೆ ಅದನ್ನ ನೋಡಿ ಆ ರೀತಿ ಪ್ರಿಂಟ್ ಬಿದ್ದಿದೆ ಈಗ ಅದಕ್ಕೆ ನಾನು ಮತ್ತೆ ಇನ್ನೊಂದು ಸಲ ಬರ್ಕೊಳ್ತಿದೀನಿ ಅದರ ಮೇಲೆ ಸೋ ಅಭ್ಯಾಸ ಆಗ್ತಾ ಆಗ್ತಾ ಈಜಿ ಆಗಿಬಿಡುತ್ತೆ ನಾನು ಬಡ ಈಜಿ ಮೆಥಡ್ ಅಲ್ಲಿ ನಿಮಗೆ ತಿಳಿಸಿ ಕೊಡ್ತಾ ಇದೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ರೀತಿ ಡಾಟ್ಸ್ ಆಯ್ತು ಎರಡು ಬ್ಲೌಸ್ ಡಾಟ್ಸ್ ರೆಡಿ ಆಯ್ತು ಈ ಸ್ಟಿಚ್ ಮಾಡ್ಕೊಳ್ಳೋಣ ಸ್ಟಿಚ್ ಮಾಡೋಕ್ಕೆ ಮುಂಚೆ ಫಸ್ಟ್ ನಾವು ರಫ್ ಮಾಡ್ಕೋಬೇಕು ಯಾವತ್ತೇ ಆಗಲಿ ಫಸ್ಟ್ ರಫ್ ಮಾಡೋದು ಚೆನ್ನಾಗಿ ಕಲಿಯಿರಿ ಹೊಸದಾಗಿ ಕಲಿಯೋರಾದರೆ ನೋಡಿ ಇವಾಗ ಫಸ್ಟ್ ನಾನು ಡಾಟ್ಸ್ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿ ಫಸ್ಟ್ ಇದು ಸ್ವಲ್ಪ ಬಟ್ಟೆ ಬಿಡಬೇಕಾಗುತ್ತೆ ಫಸ್ಟ್ ನೀ ಡಾಟ್ಸ್ ಹಾಕ್ತೀವಲ್ಲ ಕೆಳಗಡೆ ಆ ಡಾಟ್ಸ್ ಗೆ ಆ ರೀತಿ ಶೇಪ್ ಅಲ್ಲಿ ಡಾಟ್ಸ್ ಹಾಕಬೇಕು ನೋಡಿ ಅದನ್ನ ಪೀಸ್ ನ ಇದೇ ರೀತಿ ಇಟ್ಕೊಂಡು ಡಾಟ್ಸ್ ಹಾಕಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ದಾರನ ನೀಟಾಗಿ ಸೆಟ್ ಮಾಡ್ಕೊಂಡಿ ಇವಾಗ ನೋಡಿ ಈ ರೀತಿ ಡಾಟ್ಸ್ ಇಟ್ಟಿದ್ನಲ್ಲ ಒಳಗೆ ಹಾಕೋದಿಕ್ಕೆ ಅಂತ ಅಲ್ಲಿಗೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದೀನಿ ಫಸ್ಟ್ ರಫ್ ಮಾಡಬೇಕು ಮತ್ತೆ ಈ ಕಡೆನೂ ರಫ್ ಮಾಡಬೇಕು ತುಂಬಾ ಇಂಪಾರ್ಟೆಂಟ್ ರಫ್ ಮಾಡೋದ್ರಿಂದ ಡಾಟ್ಸ್ ಯಾಕಂದ್ರೆ ಒಂದೊಂದು ಒಳಗೆ ಹಾಕ್ತೀವಲ್ಲ ಬಿಚ್ಚಿಕೊಬಿಡುತ್ತೆ ನೋಡಿ ಈ ರೀತಿ ರಫ್ ಮಾಡ್ಕೋಬೇಕು
ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ನೋಡಿ, ನಾನು ದಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಕೊನೆ ದಾರ, ಆ ಕಡೆ ಕೊನೆ ದಾರ ಫಸ್ಟ್ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದ್ಸಲ ಒಳಗೆ ಚೆಕ್ ಮಾಡ್ಕೊಳ್ತಾ ಇರಿ, ಯಾವಾಗವಾಗ ಚೆಕ್ ಮಾಡಿಕೊಂಡು ನೋಡಿ. ಇವಾಗ ನಾನು ದಾರನ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ದಾರ ತೆಕ್ಕೊಂಡು ಸ್ವಲ್ಪ ಲೆಂತಿಯಾಗಿ ದಾರ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸದಾಗಿ ಸ್ಟಿಚ್ ಮಾಡೋರಿಗೆ ತುಂಬ ಇದು ಇಂಪಾರ್ಟೆಂಟ್ ಆಗುತ್ತೆ, ಪದೇ ಪದೇ ಏರ್ಸ್ಕೊಳೋಕ್ಕಾಗಲ್ಲ. ಈ ಕಡೆ ಡಾಟ್ಸ್ ಹಾಕ್ತಾ ಇದ್ದೀನಿ ಇವಾಗ ನಾನು. ಈ ಕಡೆ ಡಾಟ್ಸ್ ಹಾಕೋದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆದರೆ, ಸೊ ನೋಡಿ ಅಲ್ಲೊಂದು ಪಾಯಿಂಟ್ ಹಾಕ್ಕೊಳ್ಳಿ, ಒಂದು ಇಷ್ಟೆಷ್ಟು ಇಂಚಸ್ ಬಿಟ್ಟು ಸ್ವಲ್ಪ ನೋಡಿ, ಅಷ್ಟು ಇಂಚ್ ಬಿಟ್ಟು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಾನು ಭಾಳ ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ, ಪ್ರತಿಯೊಂದು ಎಲ್ಲ ಮಾರ್ಕು ಡಾಟ್ಸ್ಗೆ ಅಂತ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಈಸಿಯಾಗಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ, ಬೇಗ ಅರ್ಥ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಫ್ರೆಂಡ್ಸ್. ಮತ್ತು ನೋಡಿ, ಅದೇ ರೀತಿ ಸೇಮ್ ಇದನ್ನು ಅದೇ ರೀತಿ ರಫ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕಟ್ ಮಾಡಿಕೊಂಡೆ, ಮತ್ತು ಎರಡು ಡಾಟ್ ಆಯ್ತು. ಇವಾಗ ಇವಾಗ ಮೂರನೇ ಡಾಟ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಬ್ಲೌಸ್ಗೆ ತುಂಬ ಇಂಪಾರ್ಟೆಂಟ್ ನಾಲ್ಕು ಡಾಟ್ಸ್ ಹಾಕಿ. ಕೆಲವೊಬ್ಬರು ಮೂರು ಡಾಟ್ಸ್ ಹಾಕಿ ಸ್ಟಿಚ್ ಮಾಡ್ತಾರೆ, ಅದು ನೆಕ್ಸ್ಟ್ ವೀಡಿಯೋಲಿ ನಾನು ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಸೇಮ್ ನೋಡಿ, ಇದಕ್ಕೂ ಅಷ್ಟೇ ಪಾಯಿಂಟ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ರಫ್ ಮಾಡ್ಕೊಳ್ತಿದ್ದೀನಿ ಫಸ್ಟು. ನೆಕ್ಸ್ಟ್ ನಾನು ನೋಡಿ, ಅದೇ ರೀತಿ ಎಲ್ಲಿಗೆ ಪಾಯಿಂಟ್ ಹಾಕೋದನ್ನೋ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ಡಾಟ್ಸ್ ಹಾಕೋದ್ರಿಂದ ಫ್ರಂಟ್ ಪಾರ್ಟ್ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಡಾಟ್ಸ್ ಹಾಕೋದು ತುಂಬ ಇಂಪಾರ್ಟೆಂಟ್. ನೋಡಿ ಫ್ರೆಂಡ್ಸ್, ಇವಾಗ ಮೂರು ಡಾಟ್ಸ್ ಆಯಿತು, ಇವಾಗ ನಾಲ್ಕನೇ ಡಾಟ್ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದು ಡಾಟ್ಸ್ ಹಾಕ್ತಾಯಿದ್ದೀನಿ, ಸೇಮ್ ಅದು ಅಷ್ಟೇ, ಸ್ವಲ್ಪ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕಾಲು ಇಂಚು ಲೈನ್ನ ಕಮ್ಮಿನೇ ಇದೆ, ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಮಾರ್ಕ್ ಮಾಡಿಕೊಂಡು ರಫ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಇದೇ ರೀತಿ ರಫ್ ಮಾಡಿಕೊಂಡೆ, ಮತ್ತು ಇವಾಗ ಓಕೆ ಫ್ರೆಂಡ್ಸ್, ಇವಾಗ ಫೈನಲಿ ಡಾಟ್ ಹಾಕ್ಕೊಂಡಿದ್ದಾಯಿತು. ಇವಾಗ ಇನ್ನೊಂದು ಪೀಸಿಗೂ ಅದೇ ರೀತಿ ಡಾಟ್ಸ್ ಹಾಕ್ಕೊಳ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಡಾಟ್ಸ್ ಶೇಪು ಈ ರೀತಿ ಕಾಣ್ತಾ ಇದೆ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಫ್ರೆಂಡ್ಸ್, ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ, ಇನ್ನೊಂದು ಪೀಸ್ಗೂ ಅದೇ ರೀತಿ ಡಾಟ್ಸ್ ಹಾಕ್ಕೊಳ್ತೀನಿ. ಸೇಮ್ ಉಲ್ಟಾ ಏನು ಮಾರ್ಕ್ ಮಾಡಿಕೊಂಡು ಅದೇ ರೀತಿ ಹಾಕಬೇಕು, ಇಲ್ಲಾಂದರೆ ಒಂದು ಉಲ್ಟಾ ಒಂದು ಸೀದಾ ಆಗುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡ್ಕೊಂಡು ಡಾಟ್ಸ್ ಹಾಕ್ಕೊಳ್ಳಿ ಇನ್ನೊಂದು ಪೀಸ್ಗೂ. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ನೋಡಿ, ಬೆಲ್ಟ್ ಪೀಸ್ ಹಾಕ್ಕೊಳ್ಳೋಣ. ಫ್ರಂಟ್ ಪೀಸ್, ಫ್ರಂಟ್ ಪಾರ್ಟು, ಎರಡು ಪಾರ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೆಲ್ಟ್ ಹಾಕ್ಕೋಬೇಕು. ನೋಡಿ, ಬೆಲ್ಟ್ ಪೀಸ್ನ ಕಟ್ ಮಾಡಿ ಆಲ್ರೆಡಿ ಇಟ್ಟಿದ್ವಿ ನಾವು. ಫಸ್ಟೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬ್ಲೌಸಲ್ಲಿ ಬೇಕಾದ್ರೆ ತುಂಬ ಫಾಸ್ಟಾಗಿ ಆಗಿಬಿಡುತ್ತೆ, ಪ್ಲೈನ್ ಬ್ಲೌಸ್ ಆದರೆ ಇನ್ನೂ ಫಾಸ್ಟಾಗಿ ಬೇಗ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಪೀಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಎರಡಿದೆ, ಇದರಲ್ಲಿ ಒಂದು ತೆಕ್ಕೊಳ್ತೀನಿ, ಇದರಲ್ಲಿ ಒಂದು ತೆಕ್ಕೊಳ್ತೀನಿ. ಓಕೆ ನೋಡಿ, ಇದು ಟೋಟಲ್ ಎರಡು ಪೀಸು, ಮತ್ತು ಇದು ಎರಡು ಪೀಸ್ ಆಗುತ್ತೆ, ಮತ್ತು ಇದು ಒಂದು ಪೀಸ್ ಆಗುತ್ತೆ. ನೋಡಿ ಇದನ್ನು. ಇವಾಗ ನೆಕ್ಸ್ಟ್, ಇವಾಗ ಮೂಲೆ ಇರುತ್ತಲ್ಲ, ಫಸ್ಟ್ ಡಾಟ್ಸ್ ಹಾಕ್ಕೊಂಡಿದ್ವಲ್ಲ, ನೋಡಿ ಫ್ರೆಂಡ್ಸ್, ಇವಾಗ ಇದು ಈ ಥರ ಶೇಪಲ್ಲಿ ಬರಬೇಕು. ಇವಾಗ ನಾನು ನಿಮಗೆ ಭಾಳ ಈಸಿಯಾಗಿ ಬೆಲ್ಟ್ ಹಾಕೋ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬೇಸ್ಟ್ ಪೀಸ್ನ ಇವಾಗ ಫ್ರಂಟ್ ಪಾರ್ಟ್ ಇರುತ್ತೆ, ಅದ್ರ ಮೇಲೆ ಒಂದು ಇಟ್ಕೊಂಡಿದ್ದೀನಿ, ಮತ್ತು ಅದ್ರ ಮೇಲೆ ಇನ್ನೂ ಒಂದು ಇಟ್ಕೊಳ್ತಾ ಇದ್ದೀನಿ. ಒಟ್ಟು ಇವಾಗ ಮೂರು ಪೀಸ್ ಆಗುತ್ತೆ, ಇದೊಂದು ಅದೊಂದು ಪೀಸು, ಎರಡು ಪೀಸ್ ಆಯಿತು. ಸೊ ಅದನ್ನು ಪಲ್ಟಾಯಿಸೋದ್ರೆ ಮೂರು ಪೀಸ್ ಆಗುತ್ತೆ ಟೋಟಲ್. ಸೊ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ಕಲಿಯೋರಿಗೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸ್ವಲ್ಪ ಬಟ್ಟೆ ಜಾಸ್ತಿ ತೊಗೊಂಡು ಸ್ಟಿಚ್ ಮಾಡಿಕೊಂಡ್ರೆ ಅವ್ರಿಗೆ ಭಾಳ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ ಇಂಪಾರ್ಟೆಂಟ್ ರಫ್ ಮಾಡಬೇಕು, ರಫ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ರಫ್ ಮಾಡ್ಕೊಳ್ತಿದ್ದೀನಿ ಫಸ್ಟು. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಹೊಸದಾಗಿ ಕಲಿಯೋರಿಗೆ ತುಂಬ ಬೇಗ ಆಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ನೋಡಿ, ಅದೇ ರೀತಿ ನೀಟ್ ಕ್ರಾಸ್ ಪೀಸಲ್ಲಿ ಹೊಲ್ಕೊಂಡಿರ್ತಾ ಬರಬೇಕು. ಕ್ರಾಸ್ ಯಾವ ರೀತಿ ಇರುತ್ತೋ ಅದು ಸ್ವಲ್ಪ ಅದೇ ರೀತಿ ಹೊಲ್ಕೊಳ್ತಾ ಬರಬೇಕು, ಬರ್ತಾ ಬರ್ತಾ ಮತ್ತು ಸ್ಟ್ರೈಟ್ ಸಿಕ್ಬಿಡುತ್ತೆ. ಓಕೆ, ಇವಾಗ ಫಸ್ಟ್ ಅದು ಇದಿರುತ್ತಲ್ಲ ನೋಡಿ, ಅಲ್ಲಿ ಡಾಟ್ಸ್ ಇರ್ತಿದ್ವಲ್ಲ, ಆ ಪೀಸ್ನ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಒಳಗೆ ಹಾಕಿದ್ರೆ
ಡಾಟ್ಸ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಡಾಟ್ಸ್ ಹಾಕಿರೋದು ದಪ್ಪ ಕಾಣಲ್ಲ ಜಾಸ್ತಿ. ಅದಕ್ಕೋಸ್ಕರ ಇದು ಒಲಿಯಬೇಕಾದ್ರೆ ಸ್ವಲ್ಪ ಇಂಪಾರ್ಟೆಂಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾವುದೇ ಆಗಲಿ ಅಷ್ಟೇ ಸ್ವಲ್ಪ ಸ್ಟಿಚ್ಚಿಂಗಲ್ಲಿ ವ್ಯತ್ಯಾಸ ಆದರೂ ಬ್ಲೌಸ್ ಚೆನ್ನಾಗಿ ಬರಲ್ಲ. ಕಟ್ಟಿಂಗಲ್ಲೂ ವ್ಯತ್ಯಾಸವಾಗಬಾರ್ದು, ಸ್ಟಿಚಿಂಗಲ್ಲೂ ವ್ಯತ್ಯಾಸ ಆಗಬಾರ್ದು. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲೊಂದು ಪೀಸ್ ಆಯಿತು, ಸೊ ಇವಾಗ ಇಲ್ಲಿ ಮೇಲುಗಡೆ ಎರಡು ಪೀಸ್ ಆಯಿತು. ಇದನ್ನು ನಾನು ಇವಾಗ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜಿಗೆ ಸಿಗೋ ರೀತಿ ನೋಡಿ ಇಲ್ಲಿಗೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಭಾಳ ಈಸಿ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಒಂದು ಪೀಸು ಎರಡು ಮೂರು ಪೀಸ್ ಆಗುತ್ತೆ ಟೋಟಲ್. ಇವಾಗ ಬ್ಲೌಸ್ ಮಾತ್ರ ತುಂಬ ಸ್ಟಿಫಾಗಿ ಚೆನ್ನಾಗಿ ಕೂತ್ಕೊಳ್ತೆ ಮೂರು ಪೀಸ್ ಬರೋ ರೀತಿ ಹೊಲ್ಕೊಂಡ್ರೆ. ಸೊ ನಾನು ಓಪನ್ ಮಾಡಿಲ್ಲ. ಓಕೆ, ಮತ್ತೆ ನೋಡಿ ಆ ಪೀಸ್ನ ತಿರ್ವಾಕೊಂಡಿದ್ನಲ್ಲ, ಆ ಪೀಸ್ನ ಈ ಕಡೆ ತೆಕ್ಕೊಂಡು ಮತ್ತೆ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಪೀಸ್ ಚೆಕ್ ಮಾಡ್ಕೊಳ್ಳಿ, ಒಳಗಡೆ ಪೀಸ್ ಏನಾದರೂ ಬಂದು ಸೈಡಲ್ಲಿ ಇತ್ತು ಅಂದರೆ ಮತ್ತೆ ಅದನ್ನು ಸ್ಟಿಚ್ ಆಗಿಬಿಡುತ್ತೆ. ಒಳಗಡೆ ಪೀಸ್ ಯಾವುದೇ ಕಾರಣಕ್ಕೂ ಬರಬಾರ್ದು ಸ್ಟಿಚ್ ಮಾಡಬೇಕಾದ್ರೆ. ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ ಸ್ಟಿಚ್ ಆಯಿತು. ಮತ್ತೆ ನಾನು ಅದೇ ರೀತಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಬೆಲ್ಟ್ ಪೀಸ್ ಅಲ್ವಾ, ಸ್ವಲ್ಪ ಸ್ಟಿಫ್ ಆಗಿರಲಿ ಅಂತ ನಾನು ಎರಡು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ ನೋಡಿ, ಇದೇ ರೀತಿ ಎರಡು ಹೊಲಿಗೆ ಆಯಿತು. ಮತ್ತು ಇವಾಗ ಲಾಸ್ಟಲ್ಲಿ ದಾರ ಕಟ್ ಮಾಡ್ಕೊಳ್ತಿದ್ದೀನಿ. ದಾರ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಇದನ್ನು ತಿರ್ವಾಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ತಿರ್ವಾಕೊಂಡ್ರೆ ಭಾಳ ಈಸಿಯಾಗಿ ಆಗುತ್ತೆ ಬೆಲ್ಟ್ ಹಾಕಿದ್ದು. ನೋಡಿ ಫ್ರೆಂಡ್ಸ್, ಇವಾಗ ತಿರ್ವಾಕೊಳ್ತಿದ್ದೀನಿ. ತಿರ್ವಾಕೊಂಡೆ ಈ ರೀತಿ ಹೊಲಿಯೋದ್ರಿಂದ ಹೊಸ್ದಾಗಿ ಕಲಿಯೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಹೊಸ್ದಾಗಿ ಕಲಿತೀವಿ ಟೈಲರಿಂಗ್ ಅನ್ನೋ ಆಸಕ್ತಿ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಫ್ರೆಂಡ್ ರೆಡಿ ಆಯಿತು. ಇವಾಗ ಇದೇ ರೀತಿ ಇನ್ನೊಂದು ಪೀಸ್ನ ನಾನು ರೆಡಿ ಮಾಡ್ಕೊಳ್ತೀನಿ. ಓಕೆ ನೋಡಿ, ರಾಟ್ಸ್ ಹಾಕಿದ್ದಾಯಿತು, ಬೆಲ್ಟ್ ಪಟ್ಟಿ ಹಾಕಿದ್ದಾಯಿತು, ಈ ಡಾಟ್ಸ್ ಇದು ಬೆಲ್ಟ್ ಪೀಸು ಹಾಕಿದ್ದಾಯ್ತು. ಇವಾಗ ಇವಾಗ ನೆಕ್ಸ್ಟ್ ನಾನು ಇದೇ ರೀತಿ ಇನ್ನೊಂದು ಪೀಸ್ನ ರೆಡಿ ಮಾಡ್ಕೊಳ್ತೀನಿ. ರೆಡಿ ಮಾಡ್ಕೊಂಡ್ಬಿಟ್ಟು ನೋಡಿ ಇವಾಗ ಬ್ಲೌಸಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಕನ್ಫ್ಯೂಸ್ ಆದರೆ. ನೋಡಿ ಇದು ಫ್ರಂಟ್ ಪಾರ್ಟ್ ಆಗುತ್ತಲ್ಲ, ನೋಡಿ ಈ ರೀತಿ ಇಟ್ಕೊಂಡು ಒಂದ್ಸಲ ನೋಡಿ, ಬೆಲ್ಟು ಮತ್ತು ಈ ಡಾಟ್ಸು. ಇನ್ನು ನೆಕ್ ಪಟ್ಟಿ ಇನ್ನೂ ಹಾಕಿಲ್ಲ ನಾನು, ಉಕ್ಸ್ ಪಟ್ಟಿನೂ ಹಾಕಿಲ್ಲ. ನೋಡಿ ನಾನು ಇವಾಗ ಅದೇ ರೀತಿ ನೋಡಿ ತೋರಿಸ್ತೀನಿ. ಇವಾಗ ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ ಬೆಲ್ಟ್ ಪೀಸು ಮತ್ತು ಡಾಟ್ಸ್ ಹಾಕಿರೋದು ಎಲ್ಲ ಕರೆಕ್ಟಾಗಿದೆ. ಒಂಥರ ಚೆಕ್ ಮಾಡ್ಕೋಬೇಕು ಬ್ಲೌಸಿಗೆ ಮೆಜರ್ಮೆಂಟ್ ಇಟ್ಟು ಚೆಕ್ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ಓಕೆ, ಇವಾಗ ನಾನು ಇನ್ನೊಂದು ಪೀಸ್ನ ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ. ರೆಡಿ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಫ್ರೈ, ನಾನು ಬೆಲ್ಟ್ ಹಾಕಿದ್ದಾಯಿತು, ಡಾಟ್ಸ್ ಹಾಕಿದ್ದಾಯಿತು, ಇವಾಗ ಉಕ್ಸ್ ಪಟ್ಟಿ ಹಾಕ್ಕೊಳ್ಳೋಣ. ಅಂದರೆ ನಾವು ಉಕ್ಸ್ ಪಟ್ಟಿ ಯಾವ ಸೈಡ್ ಹಾಕಬೇಕು ಅಂದರೆ ನಮ್ಮ ಲೆಫ್ಟ್ ಸೈಡ್ ಹಾಕಬೇಕು. ಆ ರೀತಿ ಬರೋ ಲೆಫ್ಟ್ ಸೈಡ್ಗೆ ಬರೋ ರೀತಿ ಉಕ್ಸ್ ಪಟ್ಟಿ ಹಾಕ್ಕೊಳ್ಬೇಕು. ನೋಡಿ ಇವಾಗ ಅದನ್ನು ನಾನು ಫಸ್ಟು ಇದು ನೆಕ್ ಡೀಪ್ ತೆಗೆದಿದ್ವಲ್ಲ ಆ ಪೀಸ್, ಇದು ಆ ಪೀಸ್ನ ಇವಾಗ ಉಕ್ಸ್ ಪಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲುಗಡೆ ಪೀಸ್ಗೆ ಇಟ್ಕೊಂಡು ಫಸ್ಟು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಅದೇ ರೀತಿ ಕೊನೆಯವರೆಗೂ ನೀಟಾಗಿ ಆ ಎರಡು ಪೀಸು ಎಂಡಾಗೋ ರೀ, ಫುಲ್ ಎಂಡಾಗಬೇಕು ಮತ್ತು ಎಕ್ಸ್ಟ್ರಾನೂ ಇರಬೇಕು ಸ್ವಲ್ಪ. ಆ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ. ಜಾಸ್ತಿ ಹೊಲಿಗೆ ಬಿಟ್ಟು ಬಟ್ಟೆ ಬಿಟ್ಟು ಸ್ಟಿಚ್ ಮಾಡ್ಕೋಬಿಡಿ, ಸ್ವಲ್ಪ ಬಟ್ಟೆ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ಇವಾಗ ಎಕ್ಸ್ಟ್ರಾ ಪೀಸ್ ಇತ್ತು ಈ ಕಡೆ ಸೈಡು ವೇಸ್ಟ್ ಇತ್ತು, ಅದನ್ನು ಕಟ್ ಮಾಡಿಕೊಂಡೆ. ಉಕ್ಸ್ ಪಟ್ಟಿಗೆ ಪೀಸ್ ಸ್ವಲ್ಪ ಕಮ್ಮಿ ಇದ್ದರೂ ಓಕೆ, ಬಟ್ ದಾರ ಹಾಕುವ ಪಟ್ಟಿಗೆ ಮಾತ್ರ ಸ್ವಲ್ಪ ಪೀಸ್ ಜಾಸ್ತಿ ಇರಬೇಕು. ನೋಡಿ ನಾನು ಇವಾಗ ಅಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ಬಟ್ಟೆ ಬಿಟ್ಟು ಕೆಳಗಡೆ ಅದನ್ನು ಈ ಕಡೆ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡಿಕೊಂಡು ಅದನ್ನು ಬೆಲ್ಟ್ನ ಸ್ಟ್ರೈಟಾಗಿ ಇಟ್ಕೊಂಡು ಈ ಪೀಸ್ನೂ ಲೆವೆಲಾಗಿ ಇಟ್ಕೊಂಡು ಅದನ್ನು ಮೇಲುಗಡೆಗೆ ಪಲ್ಟಾಯಿಸ್ತೀನಿ. ನೋಡಿ ಮೇಲುಗಡೆ ಅದನ್ನು ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿದಾಗ ನಾವು ಇದನ್ನು ಪ್ಯಾಚ್ ಮಾಡಿರೋದು ಅಂತಲೂ ಗೊತ್ತಾಗಲ್ಲ, ಮತ್ತು ನೀಟಾಗಿ ಬ್ಲೌಸ್ ಫಿನಿಷಿಂಗ್ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಅಲ್ಲೂ ರಫ್ ಮಾಡ್ಕೊಳ್ತಿದ್ದೀನಿ. ರಫ್ ಮಾಡ್ಕೊಂಡ್ಮೇಲೆ ಕಟ್ ಮಾಡ್ಕೊಂಡು ಮತ್ತು ಇವಾಗ ಎಡ್ಜ್ ಒಳಗೆ ಹಾಕಬೇಕು. ನೋಡಿ ಇವಾಗ ಈ ರೀತಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ
ಇವಾಗ ಎಡ್ಜಲ್ಗೆ ಹಾಕ್ಕೊಳ್ತಿದ್ದೀನಿ ನಾನು. ಎಡ್ಜಲ್ಗೆ ಹಾಕೋದ್ರಿಂದ ಸ್ಟಿಫ್ ಆಗಿರುತ್ತೆ ಮತ್ತು ನೀಟಾಗಿ ಕಾಣುತ್ತೆ. ಅದಕ್ಕೋಸ್ಕರ ಆದಷ್ಟು ಹೊಲಿಬೇಕಾದ್ರೆ ಪ್ರತಿಯೊಂದು ಕಡೆ ಸ್ಟಾರ್ಟಿಂಗಲ್ಲಾಗಲಿ ಎಂಡಲ್ಲಾಗಲಿ ರಫ್ ಮಾಡ್ಕೊಳ್ತಾ ಇರಿ. ಯಾಕಂದರೆ ಅಲ್ಲಲ್ಲಿ ಒಳಗೆ ಬಿಚ್ಕೊಳ್ಳೋ ಸ್ಟಾರ್ಟಿಂಗಿಂದ ಒಳಗೆ ಬಿಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಓಕೆ ರಫ್ ಮಾಡ್ಕೊಂಡ್ಮೇಲೆ ನಾನು ಅದನ್ನು ತರ ಕಟ್ ಮಾಡ್ಕೊಳ್ತಿದ್ದೀನಿ. ಎಡ್ಜಲ್ಗೆ ಹಾಕಲೇಬೇಕು. ಎಡ್ಜಲ್ಗೆ ಹಾಕೋದ್ರಿಂದ ಸ್ಟಿಫ್ ಆಗಿರುತ್ತೆ. ಅದಕ್ಕೋಸ್ಕರ ಮತ್ತೆ ನೋಡಿ ಇದನ್ನು ಎರಡು ಫೋಲ್ಡ್ ಮಾಡಿಕೊಂಡು ಒಳಗಡೆ ಮಕ್ಕಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಯಾಕೆಂದರೆ ಉಕ್ಸ್ ಹಾಕ್ಕೊಳ್ತೀವಲ್ಲ ಅಲ್ಲಿ, ಅದಕ್ಕೋಸ್ಕರ ನೋಡಿ ಈ ರೀತಿ ಕಾಣುತ್ತೆ. ನಾನು ಒಳಗೆ ಆಗಿರೋದು ಕಾಣಿಲ್ಲ, ಮೇಲ್ಗಡೆ ಪೀಸ್ ಫೋಲ್ಡ್ ಮಾಡಿ ಒಲ್ದಿರೋದು ಕಾಣಿಸಲ್ಲ. ಅದಕ್ಕೋಸ್ಕರ ಮತ್ತೆ ರಫ್ ಮಾಡ್ಕೊಂಡು ನಾನು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಮತ್ತು ನೋಡಿ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿ ಅದನ್ನು ಮತ್ತೆ ಈ ಕಡೆ ತಿರುಗಿಸ್ಕೊಂಡು ಉಕ್ಸ್ ಪಟ್ಟಿ ಹಾಕಿದ್ದಾಯಿತು. ಇವಾಗ ದಾರದ ಪಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಪೀಸ್ ತೊಗೊಂಡಿದ್ದೀನಿ, ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಯಾವ ಪೀಸ್ ತೊಗೊಂಡಿದ್ದೀನಿ ಅಂದರೆ ಕಂಕಡ ಶೇಪ್ ತೆಗೆದಿದ್ವಲ್ಲ ಆ ಪೀಸ್ ಇತ್ತು, ಆ ಪೀಸ್ನ ತೊಗೊಂಡು ಡಬಲ್ ಪಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ ನೋಡಿ, ಇವಾಗ ಈ ರೀತಿ ಬರುತ್ತೆ. ಸ್ವಲ್ಪ ಪೀಸಿನ ದೊಡ್ಡದಾಗಿರಬೇಕಾಗಿತ್ತು, ಇದ್ದರೆ ಡಬಲ್ ಪಟ್ಟಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಬಟ್ಟೆ ದಪ್ಪ ಇದ್ದಷ್ಟು ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇವಾಗ ನನಗೆ ಪೀಸ್ ಸಿಕ್ಕಿರೋದಷ್ಟೇ, ಇವಾಗ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನೋಡಿ, ಅದನ್ನು ಬ್ಲೌಸ್ ಉಲ್ಟಾ ಭಾಗಕ್ಕೆ ಇಟ್ಕೊಂಡು ಅದನ್ನು ಸ್ಟಿಪ್ ಒಳಗೆ ಹಾಕ್ಕೋಬೇಕು. ಫಸ್ಟ್ ರಫ್ ಮಾಡ್ಕೋಬೇಕು. ಓಕೆ ನೋಡಿ, ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದನ್ನು ಮೇಲುಗಡೆ ಪೀಸ್ ಇರುತ್ತಲ್ಲ ಅದಕ್ಕೆ ಮೇಲುಗಡೆಗೆ ಅದನ್ನು ಪಲ್ಟಾಸಿ ಹೊಲಿಬೇಕು. ಸೊ ಆ ಬ್ಲೌಸ್ಗೆ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡ್ವಲ್ಲ, ಸೀದಾಯಿಂದ ಉಲ್ಟಾಗಿ ಮಾಡಿಕೊಂಡ್ವಿ. ಇದು ಮೇಲುಗಡೆ ಸೀದಾಯಿಂದ, ಇದು ಒಳಗಡೆ ಮಾಡ್ಕೋಬೇಕು ಪೀಸ್ನ. ಓಕೆ ಆಯಿತು. ಮತ್ತು ಇವಾಗ ಇದಕ್ಕೂ ಸೇಮ್ ಅದೇ ರೀತಿ ಎಡ್ಜಲ್ಗೆ ಹಾಕ್ಕೊಂಡ್ವಲ್ಲ, ಇದಕ್ಕೂ ಸೇಮ್ ಅದೇ ರೀತಿ ಎಡ್ಜಲ್ಗೆ ಹಾಕ್ಕೋಬೇಕು. ನೆಕ್ಸ್ಟ್ ಇವಾಗ ಇದಕ್ಕೂ ಎಡ್ಜಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಡ್ಜಲ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಮತ್ತು ನೀಟಾಗಿರುತ್ತೆ ಅಂತ, ಎರಡೆರಡೋಳಿಗೆ ಆಗುತ್ತೆ ಮತ್ತು ನೀಟಾಗಿ ಕಾಣುತ್ತೆ ಅಂತ ಎಡ್ಜಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಈ ರೀತಿ ಸ್ಟಿಚಿಂಗ್ ಮಾಡ್ತೀನಿ, ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ ನೋಡಿ, ಇವಾಗ ಫೈನಲಿ ಎಡ್ಜಲ್ಗೆ ಹಾಕ್ಕೊಂಡಾಯಿತು. ಇವಾಗ ಅಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡಿಕೊಂಡು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿದೆ. ಯಾರ್ಯಾರು ವೀಡಿಯೋ ನೋಡ್ತಾ ಇರೋದಾರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ನಮಗೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕಬೇಕು ಅಂತ ತುಂಬ ಇಂಟ್ರೆಸ್ಟ್ ಬರುತ್ತೆ. ಓಕೆ ಇವಾಗ ನಾನು ಓಕೆ ಇವಾಗ ನೆಕ್ಸ್ಟ್ ಇವಾಗ ಫೋಲ್ಡ್ ಮಾಡಿಟ್ಟಿದ್ವಲ್ಲ ಅದನ್ನು ಒಳಗಡೆ ಮುಖಕ್ಕೆ ಒಂದೇ ಒಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದು ಉಕ್ಸ್ ಪಟ್ಟಿ ಹಾಕಿದ್ದು ಫುಲ್ ಡಬಲ್ ಫೋಲ್ಡ್ ಮಾಡಿ ಒಳಗಡೆ ಕಾಣಿಸ್ದಂಗೆ ಫೋಲ್ಡ್ ಮಾಡಿದ್ವಿ. ಇದು ಕಾಣಿಸೋ ರೀತಿ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ದಾರ ಹಾಕ್ಕೊಳ್ಳೋದಕ್ಕೋಸ್ಕರ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಓಕೆ ನೋಡಿ, ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಡ್ಜಲ್ಗೆ ಹಾಕಿದ್ದೆ, ಮತ್ತು ಇವಾಗ ಅದನ್ನು ಫೋಲ್ಡ್ ಮಾಡಿ ಹೊಲಿತಾ ಇದ್ದೀನಿ. ಅವೆಲ್ಲ ಕರೆಂಟ್ ಹೋಗಿತ್ತು, ಅದಕ್ಕೆ ಸ್ಕಿಪ್ ಮಾಡಿದ್ದೆ ವಿಡಿಯೋನ. ಈಗ ಮತ್ತೆ ಕರೆಂಟ್ ಬಂದಿದೆ, ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಓಕೆ ಇವಾಗ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಸ್ಟಿಚ್ ಮಾಡಿಕೊಂಡು ಅದನ್ನು ಸೂಜಿ ತೆಗಿಬಾರ್ದು, ದಾರ ತೆಗಿಬಾರ್ದು ಹೊರಗೆ, ಹಾಗೆ ರಫ್ ಮಾಡ್ಕೊಂಡು ಮತ್ತೆ ಆ ಸೂಜಿ ನನಗೆ ಮಧ್ಯದಲ್ಲಿ ಪ್ಯಾಂಟಲ್ಲಿ ನಿಲ್ಲಿಸಿ ಇವಾಗ ಅದನ್ನು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ದಾರ ತೆಗೆಯೋದ್ರಿಂದ ಮತ್ತೆ ಶೇಪ್ ಕೆಟ್ಟೋಗುತ್ತೆ, ಹೊಲಿಗೆ ಸರಿಯಾಗಿ ಬರೋಲ್ಲ. ಒಂದೇ ಸಲ ಸ್ಟಿಚ್ ಮಾಡ್ಕೊಂಬಿಟ್ರೆ ಫೈನಲಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತೆ ದಾರ ಹಾಕ್ತೀವಲ್ಲ ಅಲ್ಲಿಗೆ ಮಧ್ಯಕ್ಕೆ ಪಾಯಿಂಟ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಫೈನಲಿ ದಾರ ಹಾಕೋ ಪೀಸ್ ರೆಡಿ ಆಯಿತು. ದಾರ ಹಾಕೋ ಪಟ್ಟಿ ಉಕ್ಸ್ ಪಟ್ಟಿ ಎರಡೂ ರೆಡಿ ಆಯಿತು. ಇವಾಗ ನೋಡಿ ಈ ರೀತಿ ಮತ್ತೆ ಮಧ್ಯಕ್ಕೊಂದು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಕೊನೆಗೆ ರಫ್ ಮಾಡಿಕೊಂಡೆ.
ಮತ್ತು ನೋಡಿ ಇವಾಗ ಉಕ್ಸ್ ಪಟ್ಟಿ ದಾರ ಪಟ್ಟಿ ಎರಡು ರೆಡಿ ಆಯಿತು, ಅಂದರೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡು ರೆಡಿ ಆಯಿತು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಬ್ಯಾಕ್ ಸ್ಟಿಚ್ ಮಾಡ್ಕೊಳ್ಳೋದು, ಬ್ಯಾಕ್ ಇದಕ್ಕೆ ಅಟ್ಯಾಚ್ ಮಾಡೋದು, ಸ್ಲೀವ್ ಅಟ್ಯಾಚ್ ಮಾಡೋದು, ಪೈಪಿಂಗ್ ಕೊಡೋದು, ಸ್ಲೀವ್ ಹಾಕೋದು, ನೆಕ್ ಪೀಸ್ ಹಾಕೋದು, ಮತ್ತು ಫೈನಲಿ ಬ್ಲೌಸ್ ಯಾವ ರೀತಿ ಸುತ್ತಳತೆ ಎಲ್ಲ ಮೆಜರ್ಮೆಂಟ್ ಎಲ್ಲ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.